2019ನೇ ಸಾಲಿನ ಹಜ್ ಯಾತ್ರೆಯನ್ನು ಬೆಂಗಳೂರಿನ ಹಜ್ ಭವನದಲ್ಲಿ ಹಜ್ ಮತ್ತು ಆರ್ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಚಿವರುಗಳಾದ ಕೃಷ್ಣ ಬೈರೇಗೌಡ, ಯುಟಿ ಖಾದರ್, ರಹೀಂ ಖಾನ್, ಮಾಜಿ ಸಚಿವರಾದ ರೋಷನ್ ಬೇಗ್, ಕಾಂಗ್ರೆಸ್ ಮುಖಂಡ ಜಿ ಎ ಬಾವಾ ಹಾಗೂ ಗೌರಿಪಾಳ್ಯದ ಜೆಡಿಎಸ್ ಮುಖಂಡ ಅಲ್ತಾಫ್ ಖಾನ್ ಮತ್ತು ಇನ್ನೂ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿ ಹಜ್ ಯಾತ್ರೆಗೆ 1600 ಕೋಟಿ ಹೆಚ್ಚಾಗಿ ಸಿಕ್ಕಿದೆ ಎಂದು ಹೇಳಿಕೆ ನೀಡಿದರು. ಕರ್ನಾಟಕ ಕೋಟಾ 5400 ಕೋಟಾಟ ಓಟಿಎಂಪಿ ಬಿ ನಮಾರೆ ಹರೀಶ್ ಸಾಬ್ ಹಮಾರೆ ಎಮ್ಎಲ್ಎ ಜೋ ಅಭಿ ಹೈ ಹರೀಶ್ ಭಾಯಿ ಈ ಅಮರ್ ಸಾಬ್ ಕೆ ಸೆಂಟ್ರಲ್ ಮಿನಿಸ್ಟರ್ ಸೆ ಉನ್ಕೆ ಸಾಥ್ ಹರೀಶ್ ಕೆ ಸಾಥ್ ಮಿಲ್ನೆ ಕಿ ಜಾಕೆ ಈ ಅಮರ್ ಸಾಬ್ ಕೆ ಪಾಸ್ ಉಧರ್ ದಿಲ್ಲಿ ಮೇ ಬೈಠ್ಕೆ ಉಸ್ ಟೈಮ್ ನೇ ಹಮನೆ 1700 ಕೋಟಾ ಬಡಾ ಕೆ ಲೇಕೆ ಆಯಾ ಥಾ 2006 ಕೆ ಅಂದರ್ 2006 ಕೆ ಬಾದ್ ಕಭಿ ಕೋಟಾ ಬಡಾಯಾ ನಹೀ ಕಿಯಾ ಸರ್ ಯಾವತ್ತು ಕೋಟಾ ಏರಿಲ್ಲ ಅಂತಾರೆ 2006 ಅಲ್ಲಿ ನಾನು ಮಂತ್ರಿ ಆಗಿದ್ದೆ ಅವಾಗ ಈ ಅಮರ್ ಸಾಬ್ ಮಂತ್ರಿ ಆಗಿದ್ದರು ಸೆಂಟ್ರಲ್ ಹರ್ಷ ಮಿಟಿ ಮಿನಿಸ್ಟರ್ ಆಗಿದ್ರು ಅವಾಗ ಹಾರಿಸೋ ಇದ್ದಾರೆ ನನ್ನ ಮೇಲೆ ಅವರಿಬ್ಬರು ಬಹಳ ಆತ್ಮೀಯರು ಅವ್ರ ಮುಖಾಂತರ ಹೋಗಿ ಇದನ್ನ ಕೂತ್ಕೊಂಡು 2006 1700 ಕೋಟಿ ಜಾಸ್ತಿ ಮಾಡ್ಕೊಂಡು ಬಂದಿದ್ದೆ ಅದಾದ್ಮೇಲೆ ಆಗ್ಲಿಲ್ಲ ಅದಾದ್ಮೇಲೆ ಈ ವರ್ಷ ನಾನು ಹೋದ ವರ್ಷ ಮಂತ್ರಿ ಆದ್ಮೇಲೆ ನನ್ನ ಹೋಗಿ ಮಂತ್ರಿಗಳಿಗೆ ನಕಲಿ ಸಭೆ ಭೇಟಿ ಮಾಡಿ ಸರ್ ಅವರಿಲ್ಲ ನಿಮ್ಗೆ ಬಹಳ ಲೇಟ್ ಆಗಿದೆ ಈಗೇನು ಮಾಡಕ್ ಸಾಧ್ಯ ಆಗಿಲ್ಲ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಬರೋ ವರ್ಷ ನಾನು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈ ವರ್ಷ 13 ವರ್ಷ ಆದ್ಮೇಲೆ ಈ ಬರಿ 1650 ಕೋಟಿ ಹೆಚ್ಚಾಗಿ ಸಿಕ್ಕಿದೆ ಅದಕ್ಕಿಂತ ಮಧ್ಯದಲ್ಲಿ ಯಾವತ್ತೂ ಸಿಗ್ಲಿಲ್ಲ ಸರ್ ಸಕ್ಸಸ್ ಆಗ್ತಾ ಇದೆ ಅಂದ್ರೆ ವಾಲಂಟಿಯರ್ಸ್ ಅಧಿಕಾರಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಅವರಿಗೆ ಒಂದು ಸಲಹೆ ನಮ್ಮಂತವರು ನಿಂತ್ಕೊಂಡು ಬಸ್ಗಳಿಗೆ ಫ್ಲಾಗ್ ಔಟ್ ಮಾಡಿಸೋದ್ರ ಬದಲಿಗೆ ಒಂದೊಂದ್ ದಿನ ಒಬ್ಬೊಬ್ರು ವಾಲಂಟಿಯರ್ಸ್ ಕೈಲಿ ಫ್ಲಾಗ್ ಔಟ್ ಮಾಡಿಸಿದ್ರೆ ಬಹುಶಃ ಒಳ್ಳೇದಾಗುತ್ತೆ ಅವರು 1 ವರ್ಷ ಅಲ್ಲ 16 ವರ್ಷದಿಂದ ಬಂದು ಬಂದು ಇಲ್ಲಿ ವಾಲಂಟಿಯರ್ ಮಾಡ್ತಾ ಇದ್ದಾರೆ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು ಇದೆ ಎನಿವೇ ಅವರು ನಾವು ಅವರಿಗೆ ಅಧಿಕಾರಿಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ತಾವೆಲ್ಲ ಬಹಳ ಪುಣ್ಯದ ಕೆಲಸಕ್ಕೆ ಹೊರಟಿದ್ದೀರ ಎಲ್ಲ ಈಗಾಗಲೇ ಎಲ್ಲರೂ ಹೇಳ್ದಂಗೆ ಎಲ್ಲ ಮುಸಲ್ಮಾನರಿಗೂ ಒಂದು ಜೀವನದಲ್ಲಿ ಒಂದು ಆಸೆ ಇರುತ್ತೆ ಯಾವುದೇ ಒಂದು ಸಾರಿ ಆದ್ರೂ ಸಹ ಹಜ್ ಯಾತ್ರೆ ಮಾಡಿ ಬರಬೇಕು ಅಂತೇಳಿ ಆತರ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಆದ್ರೆ ನಿಮ್ಮ ಪುಣ್ಯ ಇವತ್ತು ನಿಮಗೆ ಅವಕಾಶ ಸಿಕ್ಕಿದೆ ಹಾಗಾಗಿ ಇದು ನಿಮ್ಮೊಬ್ಬರ ಪರವಾಗಿ ಹೋಗ್ತಾ ಇರೋದಲ್ಲ ನನ್ನ ಸ್ನೇಹಿತ ಖಾದರ್ ಕೂತ್ಕೊಂಡು ಹೇಳ್ತಾ ಇದ್ರು ಇಲ್ಲಿಂದ ಹಜ್ಜಲ್ಲಿ ಹೋಗೋರು ಬರೀ ಅವರ ಸ್ವಂತ ಅಲ್ಲ ಅವರು ನಮ್ಮ ಈ ರಾಜ್ಯದ ಪರವಾಗಿ ನಮ್ಮ ದೇಶದ ಪರವಾಗಿ ಒಂಥರ ನಮ್ಮ ರೆಪ್ರೆಸೆಂಟೇಟಿವ್ ಇದ್ದಾಗೆ ಹೋಗ್ತಾರೆ ಅಂತ ಅಂತ ಒಂದು ಪುಣ್ಯ ನಿಮಗೆ ಅವಕಾಶ ಸಿಕ್ಕಿದೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.